ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೇಳುಗರೆ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಮಾತಾಡ್ತಿರುವಂಥದ್ದು ಶುದ್ಧ ಜಲ ಸ್ವಚ್ಛ ನೆಲ ಈ ಒಂದು ಕಾರ್ಯಕ್ರಮದಲ್ಲಿ. ನಾವು ಒಂದು ಬದುಕಬೇಕು ಅಂತಿದ್ರೆ ನೀರು ಅನ್ನುವಂಥದ್ದು ಅತಿ ಮುಖ್ಯ. ನೀರು ಆಗಿರ್ಬೋದು, ಗಾಳಿ ಆಗಿರ್ಬೋದು, ಎಲ್ಲ ಈ ಒಂದು ಪಂಚಭೂತಗಳು ನಮ್ಮ ಒಂದು ಬದುಕಿಗೆ ನೆರಳಾಗಿರ್ತದೆ ಅಥವಾ ಆಶ್ರಯವಾಗಿರ್ತದೆ ಅನ್ನೋದು ಅದರಲ್ಲಿ ತಪ್ಪಿಲ್ಲ. ಹೀಗಿರುವಾಗ ಎಲ್ಲ ಮೂಲಗಳಿಂದ ನೀರು ದೊರಕ್ತದೆ. ಅದೇ ರೀತಿ ನೀರಿನ ಮೂಲ ಇಲ್ಲದವರು ಅಂತಿದ್ರೆ ಅವರಿಗೆ ಪಂಚಾಯತ್ ಮಟ್ಟದಲ್ಲೂ ಒಂದಷ್ಟು ನೀರನ್ನು ಒದಗಿಸುವಂಥ ಕಾರ್ಯಗಳು ಆಗ್ತಾ ಇದೆ. ಸರ್ಕಾರದ ಒಂದು ಯೋಜನೆಗಳು ಕೂಡ ಸಾಕಷ್ಟು ಇದೆ. ಹೀಗಿರುವಾಗ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಜಲ್ ಜೀವನ್ ಮಿಷನ್ ಅನ್ನುವಂತಹ ವಿಷಯದ ಕುರಿತು, ಅಂದರೆ ಜಲ್ ಜೀವನ್ ಮಿಷನ್ನ ಅನುಷ್ಠಾನ ಯಾವ ರೀತಿ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದೇ ರೀತಿ ಅದರ ಪ್ರಗತಿ ಯಾವ ರೀತಿ ಇದೆ ಅನ್ನುವಂತಹ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ನೀಡೋದಕ್ಕೆ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು, ಜಲ್ ಜೀವನ್ ಮಿಷನ್ ಇದರ ಯೋಜನಾ ವ್ಯವಸ್ಥಾಪಕರಾದಂತಹ ಪ್ರಸಾದ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಾರಂಗ್ನ ಎಲ್ಲ ಶ್ರೋತೃಗಳಿಗೆ ಕೂಡ ನಮಸ್ಕಾರ. ಓಕೆ ಸರ್. ಸರ್, ನಾವಿವತ್ತು ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಿದ್ದೇವೆ. ಅಂದರೆ ಪಂಚಾಯತ್ ಮಟ್ಟದಲ್ಲಿ ನೀರನ್ನು ಪೂರೈಕೆ ಮಾಡುವಂಥ, ಅಂದರೆ ಜನಸಾಮಾನ್ಯರಿಗೂ ಕೂಡ ನೀರು ದೊರಕುವ ಹಾಗೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಯೋಜನೆಯನ್ನು ತಂದಿದ್ದಾರೆ ಅಂತ. ಇದರ ಬಗ್ಗೆ ಕೇಳೋದಿದ್ರೆ ನಾನು, ಜಲ್ ಜೀವನ್ ಮಿಷನ್ ಅಂದರೆ ಏನು, ಅದೇ ರೀತಿ ಯಾವಾಗ ಜಾರಿಗೆ ಬಂತು? ಸೊ ಮೊದಲು ಈ ಜಲ್ ಜೀವನ್ ವಿಷಯದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ನೀರಿನ ವ್ಯವಸ್ಥೆ ಬಗ್ಗೆ ಮಾತಾಡಿಕೊಂಡೆ ಜಲ್ ಜೀವನ ಬಗ್ಗೆ ಹೇಳ್ತೇನೆ. ಸೊ ನಮ್ಮ ಪ್ರಾಚೀನ ಭಾರತದಲ್ಲಿ ಕೂಡ ನಾವು ಹರಪ್ಪ ಮತ್ತು ಮಹೇಂಜದಾರು ನಾಗರಿಕತೆಯನ್ನು ತಕೊಂಡಾಗ ಸೊ ಬಹಳಷ್ಟು ಒಳ್ಳೆಯದ ನೀರಿನ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆಗಳೆಲ್ಲ ಇದ್ದು, ಅನಂತರ ಸ್ವಾತಂತ್ರ್ಯ ಬಂದ ನಂತರ ಕೂಡ ನಾವು ಪಂಚವಾರ್ಷಿಕ ಯೋಜನೆಯನ್ನು ನೋಡ್ತಾ ಹೋಗುವಾಗ ಮೊದಲಿಗೆ ಗ್ರಾಮೀಣ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದೆ. ಅದ ನಂತರ 1971 ಏನು ವೇಗವರ್ಧಿತ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಶುರುವಾಯಿತು. ಅನಂತರ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಅಂತ ಹೇಳಿ ಬಂತು. ಸೊ ಇದೆಲ್ಲ ಆದ ನಂತರ ಇವಾಗ ಜಲಜೀವನ್ ಏನಿಲ್ಲ, ಹಳೆ ಯೋಜನೆಯನ್ನೇ ಹೊಸ ರೀತಿಯಲ್ಲಿ ತಂದಿದ್ದೇವೆ. ಅಂದರೆ ಇಲ್ಲಿ 2019 ಏನು ಹರ್ ಘರ್ ಹೋ ನೆಲ್ ಸೆ ಜಲ್ ಎನ್ನುವ ಘೋಷವಾಕ್ಯದೊಂದಿಗೆ ಈ ಜಲ ಜೀವನ ಯೋಜನೆ ಆರಂಭ ಆಗ್ತದೆ. ಅಂದರೆ ನಮಗೆ ಹಿಂದಿನಿಂದ ಸಹ ನೀರಿನ ಬಗ್ಗೆ ಅಷ್ಟೊಂದು ತುಂಬ ಕಾಳಜಿ ಇತ್ತು. ಅಂದರೆ ಗೌತಮ ಬುದ್ಧನ ಕಾಲದಲ್ಲಿ ಏನು ಬಾವಿಯಲ್ಲಿ ಈಗ ನೀರು ಸೇದುವಾಗ ಅಲ್ಲಿ ಒಂದು ಶಾಸನದಲ್ಲೆಲ್ಲ ಬರೆದಿಟ್ಟದೆ, ಅಂದರೆ ಯಾರು ಇದರಿಂದ ಬಾವಿಯ ನೀರನ್ನು ಉಪಯೋಗಿಸ್ತಾರೆ ಅಷ್ಟೇ ಪ್ರಮಾಣದ ನೀರನ್ನು ಬೇರೆ ಒಂದು ಮಡಿಕೆಯಲ್ಲಿಟ್ಟು ಅಥವಾ ಬೇರೆ ಒಂದು ಇದಕ್ಕೆ ಹಾಕಿಡಿ, ಸೊ ಬೇರೆ ಪಕ್ಷಿಗಳು ಪ್ರಾಣಿಗಳಿಗೆ ಅಥವಾ ಬೇರೆ ಅಂಗವಿಕಲರು ಉಪಯೋಗಿಸಲಿ ಅನ್ನೋದನ್ನು ಕಲ್ಪನೆ ಹಿಂದಿನ ಭಾರತದಿಂದ. ಸೊ ಈ ಜಲ ಜೀವನ್ ಮಿಷನ್ನಲ್ಲಿ ಏನಂತ ಹೇಳಿದರೆ ಜಲ ಇಲ್ಲದೆ ಜೀವನ ಇಲ್ಲ. ಸೊ ಜಲ ಬಹಳ ಅತಿ ಮುಖ್ಯ. ಆ ನಿಟ್ಟಿನಲ್ಲಿ ಇದಕ್ಕೆ ಹೆಸರು ಜಲಜೀವನ ಅಂತ ಇಟ್ಟಿದ್ದಾರೆ. ಸೊ ನಾನಾಗಲೇ ಹೇಳಿದ ಘೋಷವಾಕ್ಯ ಹರ್ ಘರ್ ಹೋ ನಲ್ ಸೆ ಜಲ್, ಅದನ್ನು ಕರ್ನಾಟಕದಲ್ಲಿ ನಾವೇನು ಹೇಳ್ತೇವೆ ಮನೆ ಮನೆಗೆ ಗಂಗೆ ಅನ್ನೋ ದೃಷ್ಟಿಯಿಂದ ನಾವು ಕರಿತೇವೆ. ಸೊ ಪ್ರತಿ ಮನೆಯನ್ನು ಸಹ ಒಂದು ಫಂಕ್ಷನಲ್ ಟ್ಯಾಪ್ ಹೋಲ್ಡ್, ಅಂದರೆ ಒಂದು ಕ್ರಿಯಾತ್ಮಕ ನಳದ ಮೂಲಕ ನಾವು ತಲುಪಬೇಕನ್ನೋದೇ ಈ ಜಲ ಜೀವನ್ ಯೋಜನೆ. ಅಂದರೆ ಖಾಲಿ ನಳ್ಳಿ ಹಾಕಿದ ಸಾಧ್ಯ ಇಲ್ಲ, ನಳ್ಳಿಯಲ್ಲಿ ನೀರು ಬರುತ್ತೆ. ಸೊ ನೀರು ಬಂದ ಅಂದರೆ ಎಷ್ಟು ಪ್ರಮಾಣ ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು, ಅಂದರೆ 55 LPCD ಅಷ್ಟು ನೀರನ್ನು ಪ್ರತಿ ಒಬ್ಬರಿಗೂ ಸಿಗುವ ಹಾಗೆ ಪರ್ ಹೆಡ್ ಸಿಗುವ ಹಾಗೆ ಮಾಡಬೇಕು. ಸೊ ಅನ್ನೋದು ಇದರದ್ದು ಮೇನ್. ಅಂದರೆ 2000 ನಾನು ಹೇಳಿದೆ 2019 ಶುರುವಾಗಿದೆ, 2024 ಒಳಗೆ ಭಾರತದ ಎಲ್ಲ ಪ್ರದೇಶಗಳನ್ನು ಮುಟ್ಟಬೇಕನ್ನೋದು ಮುಖ್ಯವಾಗಿ. ಅಂದರೆ ಇದೊಂದು ಮಿಷನ್ ಮೋಡ್ ಕಾರ್ಯಕ್ರಮ ಅಂತ ನಾವು ಜಲ ಜೀವನ್ ಮಿಷನ್ ಹೇಳಿದ್ರೆ ಮಿಷನ್ ಮೋಡ್ ಕಾರ್ಯಕ್ರಮ. ಸೊ ಆ ರೀತಿಯಲ್ಲಿ ಈ ಕರ್ನಾಟಕ ದೃಷ್ಟಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ 2023 ಒಳಗೆ ತಮ್ಮ ಎಲ್ಲ ಭಾಗವನ್ನು ಮುಟ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಮಿಷನ್ ಮೋಡಲ್ಲಿ ಕೆಲಸ ಮಾಡಬೇಕಿದೆ ಇದರಲ್ಲಿ. ಸೊ ಅದಕ್ಕೆ ಏನಂತ ಹೇಳಿದ್ರೆ ಸೊ ಎಲ್ಲರ ಜೊತೆ ಸೇರಿ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ಓಕೆ, ಅಂದರೆ 2019 ಶುರುವಾದದ್ದು, ಇನ್ನು 2024 ಒಳಗೆ ಎಲ್ರಿಗೂ ಕೂಡ ಮನೆ ಮನೆಗೆ ನೀರು ಬರಬೇಕು ಅಥವಾ ಮನೆ ಮನೆಗೆ ನೀರು ತಲುಪಬೇಕು ಅನ್ನುವಂತಹ ಒಂದು ದೃಷ್ಟಿಕೋನವನ್ನು ಅಥವಾ ಒಂದು ದೃಷ್ಟಿಕೋನವನ್ನು ಇಟ್ಟಿದ್ದೀರಾ ಅಂತ ಹೇಳ್ಬೋದು. ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ಕೂಡ 2023 ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಅದಕ್ಕೆ ಎಲ್ಲರ ಸಹಕಾರ ಕೂಡ ಅತಿ ಅಗತ್ಯ ಅನ್ನುವಂಥದ್ದು. ಓಕೆ, ಒಳ್ಳೆಯ ವಿಚಾರವನ್ನು ತಿಳಿಸಿದ್ರಿ ಸರ್. ಹಾಗೆ ಹೇಳಬೇಕು ಅಂತಿದ್ರೆ ಈಗ ನೀವು ಮನೆ ಮನೆಗೆ ನೀರನ್ನು ತಲುಪಿಸಬೇಕು ಅನ್ನೋಂಥ ಒಂದು ಉದ್ದೇಶ, ಅದೇ ರೀತಿ ಬೇರೆ ಯಾವೆಲ್ಲ ಉದ್ದೇಶಗಳು ಇದೆ ಇದರ ಹಿಂದೆ? ಸೊ ಈಗ ನಾನು ಹೇಳಿದ ಹಾಗೆ ಮುಖ್ಯವಾಗಿ ಒಂದು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಒಳ್ಳೆ ಪ್ರಮಾಣದಲ್ಲಿ ಮತ್ತು ಒಳ್ಳೆ ರೀತಿಯ ನೀರನ್ನು 55 LPCD ಪ್ರತಿ ಮನೆಗೆ ಮುಟ್ಟಿಸಬೇಕನ್ನೋದು ಬಹಳವಾದ ಮುಖ್ಯವಾದಂತಹ ಒಂದು ಉದ್ದೇಶ. ಅದರ ಜೊತೆಗೆ ಇನ್ನೊಂದು ಏನಂತ ಹೇಳಿದರೆ
ಗ್ರಾಮೀಣ ಇದೇನಂದ್ರೆ ಈ ಯೋಜನೆ ಗ್ರಾಮೀಣ ಜನರ ಯೋಜನೆ. ಸೊ ಗ್ರಾಮೀಣ ಜನರನ್ನ ಗ್ರಾಮೀಣ ಗ್ರಾಮ ಪಂಚಾಯತಿಯ ಮೂಲಕ ಇಡೀ ಸಮುದಾಯವನ್ನ ಭಾಗವಹಿಸ ಹಾಗೆ ಮಾಡಬೇಕಾಗುತ್ತೆ ಈ ಯೋಜನೆ ಒಂದು ಮುಖ್ಯ ಉದ್ದೇಶ. ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ ಈ ಯೋಜನೆ ನಾನಾಗಲೇ ಹೇಳಿದ ಮನೆ ಮನೆಗೆ ತಲುಪಬೇಕು ಅನ್ನೋದು ದೃಷ್ಟಿಯಿಂದ ಅಂತ ಹೇಳಿದ್ರೆ ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನಿದೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋಳ್ಳೋದು ಕೂಡ ಈ ಒಂದು ಯೋಜನೆಯ ಉದ್ದೇಶದೊಳಗಿದೆ. ಅದೇ ರೀತಿ ನಾನು ಹೇಳಿದಾಗೆ ನೀರಿನ ಸೋರ್ಸ್ ಮೂಲಗಳನ್ನು ನೋಡಬೇಕಾಗ್ತದೆ, ಆ ಮೂಲಗಳ ಅಭಿವೃದ್ಧಿ ಮಾಡಬೇಕಾಗ್ತದೆ. ಅದು ಕೂಡ ಏನಿದೆ ಈ ಒಂದು ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ಅದೇ ರೀತಿ ಏನಂತ ಹೇಳಿದರೆ ಒಂದು ಒಳ್ಳೆ ರೀತಿಯ ಪ್ಲಾನಿಂಗ್ ಮಾಡುವಂಥದ್ದು ಇರ್ತದೆ, ಅದೇ ರೀತಿ ಒಂದು ಸಾಮರ್ಥ್ಯ ವರ್ಧನೆಗಳನ್ನು ಮಾಡುವಂಥದ್ದು ಇರ್ತದೆ, ಅದೇ ರೀತಿ ಏನಂತ ಹೇಳಿದರೆ ಒಂದಿಷ್ಟು ಹಣಕಾಸಿನ ವ್ಯವಸ್ಥೆಗಳನ್ನು ರೆಡಿ ಮಾಡುವಂಥದ್ದು ಇರ್ತದೆ. ಸೊ ಇದೆಲ್ಲ ಏನಿದೆ ಈ ಒಂದು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಬರ್ತದೆ. ಅದೇ ರೀತಿ ಇನ್ನೂ ಅಂತ ಮುಂದೆ ಹೋಗಿ ಹೇಳಬೇಕಂದ್ರೆ ಇದೊಂದು ಸುಸ್ಥಿರತೆ ಅಂದರೆ ಕೊನೆ ತನಕ ಸಸ್ಟೈನೇಬಲ್ ಆಗಿರುವಂಥ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾಗಿ ತಳಮಟ್ಟದಲ್ಲಿ. ಸೊ ಅದು ಇದೆ. ಅದರ ಜೊತೆಗೆ ನೀರಿನ ಸೋರ್ಸ್ ಸಸ್ಟೈನೇಬಿಲಿಟಿ ಅಂತ ನಾವು ನೀರಿನ ಮೂಲಗಳನ್ನು ಉಳಿಸಿಕೊಳ್ಳುವಂಥದ್ದು, ಮತ್ತು ಇನ್ನೊಂದು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂದರೆ ಬೂದು ನೀರಿನ ನಿರ್ವಹಣೆಯನ್ನು ಮಾಡಿಕೊಳ್ಬೇಕನ್ನೋದು. ಸೊ ಇದೆಲ್ಲ ಒಂದು ನಾನು ಹೇಳುವ ಟೋಟಲ್ ಆಗಿ ಒಂದು ಹೋಲಿಸ್ಟಿಕ್ ವಾಟರ್ ಸಪ್ಲೈ ಸ್ಕೀಮ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲದ ಭಾಗವನ್ನು ಟಚ್ ಮಾಡಿದೆ ಇದು ನೀರಿನ. ಸೊ ಆ ನಿಟ್ಟಿನಲ್ಲಿ ಸೊ ಇದೆ ಈ ಇಷ್ಟೆಲ್ಲ ಉದ್ದೇಶವನ್ನು ಇದರೊಳಗೆ ಇಟ್ಕೊಂಡಿದ್ದಾರೆ. ಇದಿವಿಷ್ಟು ಜಲಜೀವನದ ಮುಖ್ಯ ಉದ್ದೇಶಗಳು ಹೇಳಿದ್ರೆ ಇಷ್ಟು ಉದ್ದೇಶಗಳು ಇದೆ ಇದರ ಹಿಂದೆ ಅಂತ. ಅದೇ ರೀತಿ ಹೇಳಬೇಕು ಅಂತಿದ್ರೆ ಈಗ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿದೊಂದು ಅನುಷ್ಠಾನ ಆಗ್ತಾ ಇದೆ ಜಲಜೀವನ ಅನ್ನುವಂಥ ಒಂದು ಇದರಲ್ಲಿ ಅಡಿಯಲ್ಲಿ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ? ಸೊ ಈಗ ನೀವು ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾದ್ರೆ ನಾನೊಂದೊಂದಿಷ್ಟು ಅಂಕಿ ಅಂಶಗಳನ್ನು ಮುಂದೆ ಇಡಬೇಕಾಗ್ತದೆ. ಅಂದರೆ ಈಗ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 363 ವಿಲೇಜ್ ಗ್ರಾಮ ಇದೆ. ಸೊ ಅದನ್ನು ನಾವು ತಲುಪಬೇಕಾಗಿದೆ. ಅದರ ಜೊತೆಗೇನಂತ ಹೇಳಿದರೆ ನಾವು ಹೌಸ್ ಹೋಲ್ಡ್ ಅನ್ನು ತಗೊಳ್ಬೇಕಾದ್ರೆ 289,884 ಮನೆಗಳಿವೆ. ಸೊ ಅದನ್ನು ತಲುಪಬೇಕು ಅಂದರೆ ಈಗಾಗಲೇ ನಮ್ಮ ಸ್ಟಾಟಿಸ್ಟಿಕ್ಸ್ ಏನು ಹೇಳ್ತದೆ ಅಂತ ಹೇಳಿದರೆ ಕಳೆದ ಮಾರ್ಚ್ ಏಪ್ರಿಲ್ ಒಳಗೆ 115,432 ಮನೆಗಳನ್ನು ತಲುಪಿ ಆಗಿದೆ. ಸೊ ಈ ಆಸ್ ಆನ್ ಡೇಟ್ ನಾವೀಗ ತಗೊಳ್ಬೇಕಂದ್ರೆ 1.5 ಲಕ್ಷ ಚಿಲ್ಲರ್ ಹೆಚ್ಚಿನ ಸಂಖ್ಯೆ ಮನೆಯನ್ನು ನಾವು ತಲುಪಿದ್ದೇವೆ. ಇನ್ನು ನಮಗೆ ತಲುಪಲಿಕ್ಕಿರೋದು 139,000 ಮನೆಗಳನ್ನು. ಸೊ ಅದಕ್ಕೆ ನಾವೇನಂತ ಹೇಳಿದರೆ ಈಗಾಗಲೇ ಈ ವರ್ಷದಲ್ಲಿ ಒಂದಿಷ್ಟು ಮನೆಗಳನ್ನು ಮಾಡಲಿಕ್ಕಿದೆ. ಸೊ ಇನ್ನು 3 ವರ್ಷದ ಅವಧಿ ಇದೆ. ಸಾಕಷ್ಟು ಪ್ಲಾನಿಂಗ್ ಮಾಡಿಕೊಂಡು ಒಂದು ಫಸ್ಟ್ ಇಯರ್ಗೆ ಇಷ್ಟು ಮನೆಗಳು, ಸೆಕೆಂಡ್ ಇಯರ್ ಇಷ್ಟು ಮನೆಗಳನ್ನು ಮಾಡಿ ಥರ್ಡ್ ಇಯರ್ ಬೇಸಲ್ಲಿ ಸೊ ನಾವು ಮುಗಿಸಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚಿನವರಿಗೆ ಏನಂತ ಹೇಳಿದರೆ ಅದರಲ್ಲಿ ಕೂಡ ಈ ಸ್ವಂತ ಮೂಲಗಳಿರ್ಬೋದು, ನೀರಿನ ಕೊರತೆ ಇಲ್ಲದ, ಸೊ ನಮಗೆ ಮನೆಗೆ ಕನೆಕ್ಷನ್ ಬೇಡ, ಬಾವಿ ಇರ್ತದೆ, ಇದೆಲ್ಲ ವ್ಯವಸ್ಥೆಗಳು ಇದ್ದಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಸೊ ಅವರಿಗೆ ಅಗತ್ಯ ಇಲ್ಲದೆ ಇದ್ದಿರ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವೇನಂತ ಹೇಳಿದ್ರೆ ಈಗಾಗಲೇ ಒಂದಿಷ್ಟು 217 ವಿಲೇಜ್ ಅನ್ನ ಈ ವರ್ಷವೇ ತಕ್ಕೊಂಡಿದೆ ಕಂಪ್ಲೀಟ್ ಮಾಡ್ಬೇಕಂತ. ಆ ನಿಟ್ಟಿನಲ್ಲಿ ಒಂದಿಷ್ಟು ವಿಲೇಜ್ ಆಕ್ಷನ್ ಪ್ಲಾನ್ಗಳು ನಡೆದಿದೆ, ಮತ್ತೆ ಏನಂದ್ರೆ DPR ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನ್ ಮಾಡಿದ್ದಾರೆ, ಸೊ ಇದೆಲ್ಲ ಆಗ್ತಾ ಇದೆ. ಒಂದಿಷ್ಟು ಈಗ ಮುಂದಿನ ದಿನಗಳಲ್ಲಿ ಒಂದು ಟೆಂಡರ್ ಕರೆದು ಮತ್ತೆ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಹಮ್ಮಿಕೊಳ್ಳಲಿಕ್ಕೆ ಶುರು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಏನು ಪ್ಲಾನಿಂಗ್ ಆಗಿದೆ, ಸೊ ಅದನ್ನ ಆದಷ್ಟು ನಾನಾಗಲೇ ಹೇಳಿದ್ದೆ ಜಲ ಜೀವನ್ ಮಿಷನ್ ಮೋಡಲ್ಲಿ ಇದ್ದೇವೆ ಅಂತ. ಸೊ ಆ ಒಂದು ಮಿಷನ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ಟಾಸ್ಕ್ ತಗೊಳ್ಬೇಕು, ಯಾವ ರೀತಿ ನಾವು ಆ ಸ್ಪೀಡಲ್ಲಿ ಹೋಗ್ಬೇಕು, ಸ್ಪೀಡ್ ಅಪ್, ಗೇರ್ ಅಪ್, ಸ್ಕೇಲ್ ಅಪ್ ಈ ತರ ಇದೆ, ಆ ತರ ನಾವು ರೆಡಿಯಾಗಿ ಇದ್ದೇವೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಓಕೆ, ಈಗ ನೀವು ಹೇಳಿದ್ದೀರಾ ವಿಲೇಜ್ ಆಕ್ಷನ್ ಪ್ಲಾನ್ ಅಂತ ಹೇಳಿದ್ರೆ, ಇದು ಏನು ಸರ್ ವಿಲೇಜ್ ಆಕ್ಷನ್ ಪ್ಲಾನ್ ಅಂದ್ರೆ ನಿಜವಾಗಿ? ಸೊ ವಿಲೇಜ್ ಆಕ್ಷನ್ ಪ್ಲಾನ್ ನಾನಾಗಲೇ ಪ್ರಸ್ತಾಪ ಮಾಡಿದ್ದೆ, ಯಾಕಂದರೆ ಜಲ ಜೀವನ್ ಮಿಷನ್ನಲ್ಲಿ ಸಮುದಾಯದ ಪಾತ್ರ ಬಹಳ ಮುಖ್ಯ. ಇಲ್ಲಿ ಸಮುದಾಯ ಏನಿದೆ ಸಮುದಾಯವನ್ನು ಬಹಳ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿಕೆ ಮಾಡಿಕೊಂಡು ಈ ಒಂದು ನೀರಿನ ವ್ಯವಸ್ಥೆ ಏನಿದೆ ಅವರದು ಅಂತ ಅವರು ತಿಳ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಏನಂತ ಹೇಳಿದರೆ ವಿಲೇಜ್ ಆ್ಯಕ್ಷನ್ ಪ್ಲಾನ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಸೊ ವಿಲೇಜ್ ಆ್ಯಕ್ಷನ್ ಪ್ಲಾನ್ ಅಂದರೆ ಗ್ರಾಮ ಕ್ರಿಯಾ ಯೋಜನೆ ಅಂತ ನಾವು ಕರಿತೇವೆ. ಸೊ ಇದು ಬಹಳ ಇನಿಷಿಯಲ್ ಸ್ಟೇಜ್ ಅನ್ನು ನಾವು ತಕ್ಕೊಳ್ತೇವೆ. ಏನಂದ್ರೆ ಯಾವ ರೀತಿ ಒಂದು ಸಮುದಾಯ ಈ ಒಂದು ಪ್ರಾಜೆಕ್ಟ್ ಅನ್ನ ಅಡಾಪ್ಟ್ ಮಾಡುತ್ತದೆ ತಕ್ಕೊಳ್ತದೆ ಅಂತ ನೋಡ್ಲಿಕ್ಕೆ ನಾವು ಅಂದ್ರೆ ಇದರಲ್ಲಿ ಪ್ರೈಮರಿ ಡಾಟಾ ಕಲೆಕ್ಷನ್, ಬೇಸ್ ಡಾಟಾ ಕಲೆಕ್ಷನ್ ಅಂತ ನಾವು ಹೇಳ್ತೇವೆ. ಎಷ್ಟು ಮನೆಗಳಿವೆ, ಎಷ್ಟು ಮನೆಗಳು ಆಲ್ರೆಡಿ ಆಗಿದೆ, ಸೊ ಇನ್ನೆಷ್ಟು ಮನೆಗಳಿಗೆ ಬೇಕು, ಯಾವ ರೀತಿ ನೀರಿನ ವ್ಯವಸ್ಥೆ ಇದೆ ಸಮುದಾಯದಲ್ಲಿ ಆಲ್ರೆಡಿ, ಸರ್ವೆ ಮಾಡುವಂತ ಬೇಸಿಕ್. ಅದೇ ರೀತಿ ಏನಂತ ಹೇಳಿದ್ರೆ ಈ ಒಂದು ನಾನು ಹೇಳಿದಾಗ ನೀರು ಮತ್ತು ನೈರ್ಮಲ್ಯ ಪ್ರತಿಯೊಬ್ಬರ ಹಕ್ಕಾಗಬೇಕು ಕಮ್ಯುನಿಟಿಯಲ್ಲಿ, ಅಂದ್ರೆ ಎವ್ರಿ ಒನ್ಸ್ ಬಿಸ್ನೆಸ್, ಆ ತರ ಆಗ್ಬೇಕನ್ನೋದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ವಿಲೇಜ್ ಆಕ್ಷನ್ ಪ್ಲಾನ್ ಮಾಡಬೇಕು.
ಆಗ್ತದೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಸಮುದಾಯದ ಅವ್ರ ಜವಾಬ್ದಾರಿ ಹೊತ್ಕೊಳ್ಬೇಕು. ಯಾಕಂದ್ರೆ ನಾಳೆ ಅಲ್ಲಿ ಮಾಡಿ ಏನೋ ಒಂದು ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಮಾಡಿತು, ಪೈಪ್ ಹಾಕಿತು, ನೀರು ಬಂತು, ನಡೀತಾ ಇದೆ ಸರ್ಕಾರದ್ದು ಅನ್ನೋದಕ್ಕಿಂತ ಸಮುದಾಯ ನಮ್ಮದು, ನಮ್ಮ ಪ್ರಾಪರ್ಟಿ, ನಮ್ಮ ಎಸೆಟ್ಸ್, ನಾವು ಇದರ ಎಸೆಟ್ಸ್ ಓನರ್. ಸೊ ಇದು ಮುಂದೆ ತನಕ ಇದನ್ನು ಸಸ್ಟೈನೇಬಲ್ ಮಾಡಿ ಕೊಂಡೋಗ್ಬೇಕು ಅನ್ನೋದು, ಭಾಗವಹಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ರೀತಿಯಲ್ಲಿ ಅಲ್ಲಿ ಕೂಡ ಆ ಪಾಯಿಂಟ್ ಕೂಡ ಸ್ಪಷ್ಟನೇ ಹೇಳ್ತದೆ, ವಿಲೇಜ್ ಆಕ್ಷನ್ ಪ್ಲಾನ್ ಮಾಡಬೇಕು ಅನ್ನೋದು. ಇನ್ನೊಂದು, ಈಗ ಯಾವ ವರ್ಕನ್ನು ಮೊದಲು ತಗೊಳ್ಬೇಕು ಅಂದ್ರೆ ನಮ್ಮಕ್ಕಿಂತ ಜಾಸ್ತಿ ವಿಲೇಜ್ನಲ್ಲಿರುವವರಿಗೆ ಗೊತ್ತು, ಯಾವ ವರ್ಕನ್ನು ಮೊದಲು ತಗೊಳ್ಬೇಕು, ಎಲ್ಲಿ ಏನು ಮಾಡಬೇಕು, ಯಾವ್ದನ್ನು ಟ್ಯಾಂಕ್ ಎಲ್ಲಿ ಬರಬೇಕು, ಎಲ್ಲಿ ಲೈನ್ ಡಿಸ್ಟ್ರಿಬ್ಯೂಷನ್ ಹೋಗಬೇಕು, ಹೇಗೆ ಏನೆಲ್ಲ ಮಾಡು ಅಂತ ಹೇಳಿ, ಏನಿದೆ ನಮಗಿಂತ ಜಾಸ್ತಿ ಆ ವಿಲೇಜ್ನಲ್ಲಿ ಇದ್ದವರಿಗೆ ಗೊತ್ತಿರ್ತದೆ. ಸೊ ಅದಕ್ಕೋಸ್ಕರ ಅವರ ಮಾಹಿತಿಯನ್ನು ಪಡೆದು ಅವರ ಮೂಲಕ ರಚಿಸಲಿಕ್ಕೆ ವಿಲೇಜ್ ಆಕ್ಷನ್ ಪ್ಲಾನ್ ಬೇಕು. ಮತ್ತೆ ಏನಂತ ಹೇಳಿದ್ರೆ ಇನ್ನು ಮುಂದೆ ವಿಲೇಜ್ ಆಕ್ಷನ್ ಪ್ಲಾನ್ ಆದ್ಮೇಲೆ ನಾನು ಹೇಳಿದಾಗ ಡಿ ಪಿ ಆರ್ ಪ್ರಿಪೇರ್ ಮಾಡಲಿಕ್ಕೆ ಇರ್ತದೆ. ಸೊ ಡಿ ಪಿ ಆರ್ ಏನಿದೆ ಅದಕ್ಕೆ ಬಹಳ ಹೆಲ್ಪ್ ಆಗ್ತದೆ ವಿಲೇಜ್ ಆಕ್ಷನ್ ಪ್ಲಾನ್. ಸೊ ಅದೇ ರೀತಿ ವಿಲೇಜ್ ಆಕ್ಷನ್ ಪ್ಲಾನ್ ಈ ಸಮುದಾಯವನ್ನ ಒಳ್ಳೆ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಿಕ್ಕೆ, ಸಮುದಾಯಕ್ಕೆ ಏನು ಬೇಕು ಅಂತ ಕೇಳಲಿಕ್ಕೆ, ಸಮುದಾಯದಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಸೊ ಈ ಮೂರು ಥಿಂಗ್ಸ್ ಅನ್ನು ನಾವು ಯೋಚನೆ ಮಾಡಿ ಇದು ವಿಲೇಜ್ ಆಕ್ಷನ್ ಪ್ಲಾನ್ ಮಾಡ್ತೇವೆ. ಅದಕ್ಕೋಸ್ಕರ ಬೇಕಾಗ್ತದೆ ಇದರಲ್ಲಿ ಸಕ್ರಿಯವಾಗಿ ಮೇಯ್ನ್ ಆಗಿ ಎಲ್ಲ ಕಮ್ಯುನಿಟಿಯ ಮೆಂಬರ್ಸ್ ಅನ್ನ, ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು, ಏನು ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರ್ಬೋದು, ಮತ್ತೆ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಮತ್ತೆ ಆಶಾ ವರ್ಕರ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತ ಇರ್ಬೋದು, ವಾಟರ್ ಮ್ಯಾನ್, ಪಂಪ್ ಮ್ಯಾನ್, ಟೆಕ್ನಿಷಿಯನ್ಸ್, ಫಿಟ್ಟರ್ಸ್ ಇರ್ಬೋದು. ಸೊ ಅವರನ್ನೆಲ್ಲ ಕರೀತೇವೆ. ಕರೆದು ವಿಲೇಜಲ್ಲಿ ಏನಂತ ಹೇಳಿದರೆ ಡಿಸ್ಕಸ್ ಮಾಡಿ, ಮೀಟಿಂಗ್ ಮಾಡಿ, ಸೊ ಅಲ್ಲಿ ಏನಂತ ಹೇಳಿದರೆ ಒಂದು ವಿಲೇಜ್ ನಕ್ಷೆ ಬಿಡಿಸುವುದು ಅಂತ ಹೇಳ್ತೇವೆ. ಸೊ ಅದನ್ನು ವಿಲೇಜ್ ಆ್ಯಕ್ಚುಲಿ ನಾವು ಪಾರ್ಟಿಸಿಪೇಟಿವ್ ರೂರಲ್ ಅಪ್ರೈಸಲ್ ಅಂತ ಕರಿತೇವೆ. ಸೊ ಅದನ್ನು ಮಾಡಿಕೊಂಡು ವಿಲೇಜ್ ನಕ್ಷೆಯನ್ನು ಬಿಡಿಸಿಕೊಂಡು ಸೊ ಅದನ್ನು ಸಭೆಯಲ್ಲಿ ಮಂಡಿಸಿ ಮತ್ತೆ ಗ್ರಾಮ ಪಂಚಾಯತಿ ಮೂಲಕ ಒಂದು ಸುಸ್ತೃತವಾದ ವಿಲೇಜ್ ಆ್ಯಕ್ಷನ್ ಪ್ಲಾನ್. ಓಕೆ, ಇಷ್ಟು ಒಂದು ವಿಲೇಜ್ ಆ್ಯಕ್ಷನ್ ಪ್ಲಾನ್ ಅಂದರೆ ಇಷ್ಟು ಇಲ್ಲಿ ಕೆಲಸ ಇದೆ ಅಂತ ಹೇಳ್ತಾ ಇದ್ರೆ, ಒಂದು ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು, ಆ ಗ್ರಾಮದ ಜನರನ್ನು ಒಟ್ಟುಗೂಡಿಸುವಂಥದ್ದು, ಅಥವಾ ಗ್ರಾಮಕ್ಕೆ ಸಂಬಂಧಪಟ್ಟವರದ್ದು ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬರನ್ನ ಒಂದು ಒಟ್ಟುಗೂಡಿಸಿ ಅವರ ಜೊತೆ ಚರ್ಚೆ ಮಾಡಿ ಇದೊಂದು ವಿಲೇಜ್ ಆ್ಯಕ್ಷನ್ ಪ್ಲಾನನ್ನು ಈ ರೀತಿಯಾಗಿ ಮಾಡ್ತೀರಾ ಅಂತ. ಇದು ವಿಲೇಜ್ ಆ್ಯಕ್ಷನ್ ಪ್ಲಾನ್ ಆಯಿತು. ಅದೇ ರೀತಿ ಈ ಒಂದು ಇಷ್ಟೆಲ್ಲ ಈಗ ಜಲಜೀವನ ಮಿಷನನ್ನು ಇಷ್ಟು ಮಾಡಬೇಕು ಅಂತಿದ್ರೆ ಸಾಕಷ್ಟು ಸವಾಲುಗಳು ನಿಮಗೆ ಎದುರಾಗ್ಬೋದು. ಈ ಎದುರಾದಂಥ ಸವಾಲುಗಳು ಯಾವುದು ಸರ್? ಹೇಳಲಿಕ್ಕೆ ಒಂದು ಮರೆತುಬಿಟ್ಟೆ, ಯಾಕಂದರೆ ಜಲಜೀವನ್ ಮಿಷನ್ನಲ್ಲಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನಂದ್ರೆ ಇದು ಬರೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೋಸ್ಕರ ಮಾಡಿದ್ದ, ಅಥವಾ ಕರ್ನಾಟಕ ರಾಜ್ಯಕ್ಕೋಸ್ಕರ ಮಾಡಿದ್ದ, ಇಡೀ ದೇಶವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡಿದ್ದು. ಸೊ ಒಂದಿಷ್ಟು ಚಾಲೆಂಜ್ಗಳು ಖಂಡಿತ ಇರ್ತದೆ. ಅಂದ್ರೆ ಈಗ ನಾವು ಹೇಳೋದಾದ್ರೆ ಮಳೆ ನಾವು ತಕೊಂಡ್ರೆ, ಮಳೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಬರ್ತದೆ. ಅಂದ್ರೆ ಇದೆ ಸುಮಾರು ನಮ್ಮ ಒಂದು 5-6 ತಿಂಗಳಿಗಾಗುವಷ್ಟು ಮಳೆ ಬರ್ತದೆ. ಸೊ ಮಳೆ ನೀರು ಇರೋದ್ರಿಂದ ನಮ್ಗೆ ಅಷ್ಟು ನೀರಿನ ಬಿಸಿ ಗೊತ್ತಾಗುದಿಲ್ಲ. ಒಂದು ಕೆಲವೊಂದು ಏರಿಯಾದಲ್ಲಿ ಮಳೆ ಬರದೇ ಇರಬಹುದು, ಬಹಳ ವಿರಳ, 1 ಅಥವಾ 2 ತಿಂಗಳು ಮಳೆ ಬರುವಂತದ್ದು ಇರ್ಬೋದು. ಸೊ ಅಲ್ಲಿ ಏನಂತ ಹೇಳಿದ್ರೆ ಈ ಒಂದು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟಕರ ಇರ್ತದೆ. ಸೊ ಅದು ಒಂದು ದೊಡ್ಡ ಸವಾಲು ಇರ್ತದೆ. ಸೊ ಇಲ್ಲಿ ನಮ್ಗೆ ಅದೊಂದು ಒಳ್ಳೆ, ನಾವು ದಕ್ಷಿಣ ಕನ್ನಡದವರು ಏನಂತ ಹೇಳಿದ್ರೆ ಉಡುಪಿ ದಕ್ಷಿಣ ಪುಣ್ಯವಂತರು ಅಂತ ನಾವು ಹೇಳಬಹುದು. ಆ ನಿಟ್ಟಿನಲ್ಲಿ ಒಂದು ಮಳೆದು ಒಳ್ಳೆ ನಮ್ಮ ಜೊತೆ ಇದೆ. ಒಳ್ಳೆ ನಮ್ಗೇನಾದ್ರೂ ಸೋರ್ಸ್ ಸಸ್ಟೈನಬಿಲಿಟಿ ಅದಕ್ಕೆ ಏನಾದ್ರು ಒಳ್ಳೆ ರೀತಿ ಪ್ಲಾನ್ ಮಾಡೋದಕ್ಕೆ ಬಹಳ ಒಳ್ಳೆಯದಿದೆ. ಅದೇ ರೀತಿ ಇನ್ನೂ ನಾವು ಮುಂದಕೊಂಡು ಹೋದ್ರೆ ಕೆಲವು ಕಡೆ ನಾವು ಹೋದಾಗ ವಾಟರ್ ಕ್ವಾಲಿಟಿ ಇಶ್ಯೂ, ಅದು ಕೂಡ ಬಹಳ ಒಂದು ಚಾಲೆಂಜಿಂಗ್. ಅಂದ್ರೆ ಎಲ್ಲ ಇದೆ, ನೀರು ಹಾಕಿದೆ, ನೀರು ಬಂತು ಪೈಪಲ್ಲಿ, ಕ್ವಾಲಿಟಿ ಕುಡಿಯುವಂತ ನೀರಿಲ್ಲ. ಅಂದ್ರೆ ಕೆಮಿಕಲ್ ಕಂಟಾಮಿನೇಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಇರ್ಬೋದು, ಇದೆಲ್ಲ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ನಾವು ಅದರಲ್ಲಿ ಸಹ ಅದೃಷ್ಟವಂತರ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಾವು ಟ್ಯಾಪ್ ಹಾಕಿ ನಾವು ನೀರು ಕುಡಿಯುವಾಗ ಸೊ ಬಹಳಷ್ಟು ಚೆನ್ನಾಗಿ ನೀರು ಬರ್ತದೆ. ಸೊ ಈ ಇಶ್ಯೂ ಫೇಸ್ ಮಾಡಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ನಾವು ಮಾತಾಡೋದಾದ್ರೆ, ಸೊ ಏನಿದೆ ಈ ಟ್ಯಾಂಕ್ ಬೇಕಾಗ್ತದೆ, ಅಥವಾ ಸಂಪ್ ಬೇಕಾಗ್ಬಹುದು, ಅಥವಾ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಕೊಂಡೋಗುವಂತ ವ್ಯವಸ್ಥೆ ಮಾಡಬೇಕಾಗಬಹುದು, ಬೇರೆ ಬೇರೆ ಪವರ್ ಕನೆಕ್ಷನ್ಸ್ ಇಶ್ಯೂ ಇರಬಹುದು, ಈ ತರ ಬೇರೆ ಬೇರೆ ಇಶ್ಯೂಗಳು ಇದು ಇಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ಏರು ತಗ್ಗು ಏರಿಯಾ ಇರಬಹುದು, ಸೊ ಈ ತರ ಎಲ್ಲ ಇರ್ತದೆ. ಸೊ ಆಗಿರ್ಬೇಕು ಇದೇನು ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾವು ಅಲ್ಲಲ್ಲಿ ಮಾಡಬೇಕಾಗ್ತದೆ, ಅಲ್ಲಲ್ಲಿ ಅಥವಾ ಟ್ಯಾಂಕ್ ಅನ್ನ ಹೆಚ್ಚು ನಿರ್ಮಾಣ ಮಾಡಬೇಕಾಗ್ಬಹುದು, ಅಥವಾ ಅಥವಾ ಒಂದೇ ಕಡೆಯಲ್ಲಿ ತುಂಬಾ ಹೈಟ್ ಅಲ್ಲಿ ಮಾಡಬೇಕಾಗ್ಬಹುದು, ಈ ತರ ಎಲ್ಲ ಒಂದು ವ್ಯವಸ್ಥೆಗಳು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವು ಫೇಸ್ ಮಾಡಬೇಕಾಗ್ತದೆ. ಕೆಲವು
ಜಾಗದಲ್ಲಿ ಹಾದು ಹೋಗ್ಬೇಕಾಗ್ತದೆ. ಸೊ ಇಂಥದ್ದೆಲ್ಲ ಒಂದು ಸವಾಲುಗಳು ಬರ್ತದೆ. ಅನಂತರ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಹೇಳಿದ ಹಾಕಿದಂಥದ್ದನ್ನ ಸ್ವಲ್ಪ ಕೆಲವು ಏನಂತ ಹೇಳಿದ್ರೆ ಅದರ ಮೇಂಟೆನೆನ್ಸ್ ಮಾಡದೇ ಇರದಿರುವಂಥದ್ದು ಇರ್ತದೆ. ಅಂದ್ರೆ ಕೆಲವರು ಅಂದ್ರೆ ಅದನ್ನು ಉಪಯೋಗ ಅಂದ್ರೆ ಅದಕ್ಕೆ ಏನಾದ್ರು ಟ್ಯಾಕ್ಸ್ ಕೊಡುವಂಥದ್ದು ಇರ್ಬೋದು, ಅಥವಾ ರಿಪೇರ್ ಮಾಡುವಂಥದ್ದು, ಏನು ಸಡನ್ ಬ್ರೇಕ್ ಡೌನ್ ಆಗಿದೆ, ಸೊ ಅಲ್ಲಿ ಅಟೆಂಡ್ ಮಾಡದೇ ಇರುವಂಥದ್ದು, ಅದು ಕಂಟಿನ್ಯೂ ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಇದೆಲ್ಲ ಬರ್ತದೆ. ಸೊ ಅದನ್ನೆಲ್ಲ ಆಲ್ರೆಡಿ ಇದ್ದಿರ್ತದೆ, ಸೊ ಅದನ್ನೆಲ್ಲ ಸರಿ ಮಾಡಿಕೊಂಡು ಇದರಲ್ಲಿ ಹೋಗಬೇಕಾಗ್ತದೆ. ಸೊ ಒಂದು ವ್ಯವಸ್ಥೆ ನಾವು ಹಿಂದೆ ಮಾಡಿದ್ದನ್ನು ಕೂಡ ಇದರ ಜೊತೆ ಜೊತೆ ಕೊಂಡೋಗ್ಬೇಕಾಗ್ತದೆ. ಸೊ ಅದೇ ರೀತಿ ಏನಂತ ಕೆಲವೊಂದು ಕಮ್ಯುನಿಟಿ ಅಂದರೆ ಸಮುದಾಯದ ಪಾತ್ರ ವಹಿಸದೇ ಇರುವುದು ಕೂಡ ಇರ್ತದೆ. ಅಂದರೆ ನಮಗೆ ಬೇಡ, ನಮಗೆ ಆ ಥರ ಇದಕ್ಕೆ ಅಗತ್ಯ ಇಲ್ಲ, ನಾವು ಇದಕ್ಕೆ ಬರುವುದಿಲ್ಲ. ಸೊ ಅಂಥದ್ದೆಲ್ಲ ಒಂದು ಚಾಲೆಂಜಸ್ ಇರ್ತದೆ. ಸೊ ನಾವು ಅವರನ್ನ ಇನ್ವಾಲ್ವ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ, ಇದು ಕಮ್ಯುನಿಟಿಯ ನೀರಿನ ವ್ಯವಸ್ಥೆ. ಸೊ ಅವರೇ ಸಮುದಾಯದ ನೀರಿನ ವ್ಯವಸ್ಥೆ, ಸೊ ಅವರೇ ನೋಡ್ಕೊಳ್ಳೋದು. ಸೊ ಅವರ ಇನ್ವಾಲ್ವ್ಮೆಂಟ್ ಬೇಕು. ಸೊ ಇಲ್ಲದ್ರೆ ಫೇಲಿಯರ್ ಆಗ್ತದೆ. ಸೊ ಅದಕ್ಕೋಸ್ಕರ ಸೊ ಅದು ಬಹಳ ದೊಡ್ಡ ಚಾಲೆಂಜಿಂಗ್ ಅಂದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂತ್ಕೊಳ್ಳಿಸಬೇಕು. ಅಂದ್ರೆ ಈ ವಾಟರ್ ವ್ಯವಸ್ಥೆ ನಮ್ಮದು ಅನ್ನೋದು, ಆ ಭಾವನೆ ಬರಬೇಕು. ಸೊ ಅದಕ್ಕೋಸ್ಕರ ಒಂದಿಷ್ಟು ಐಇಸಿ ಕಾರ್ಯಕ್ರಮಗಳು, ಇನ್ಫಾರ್ಮೇಶನ್ ಎಜುಕೇಶನ್ ಕಮ್ಯುನಿಕೇಶನ್, ಸೊ ಒಂದಿಷ್ಟು ಮಾಹಿತಿ ಶಿಕ್ಷಣ ಕಾರ್ಯಕ್ರಮಗಳನ್ನು ನೀಡಬೇಕಾಗ್ತದೆ, ಎಚ್ ಆರ್ ಡಿ ಟ್ರೈನಿಂಗ್ಗಳನ್ನು ನೀಡಬೇಕಾಗ್ತದೆ. ಸೊ ಇದೆಲ್ಲ ಕಮ್ಯುನಿಟಿ ಇನ್ವಾಲ್ವ್ ಮಾಡುವಂಥದ್ದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ಅಂದರೆ ಈಗ ಹೊಸತ್ತು ಬಂದಿದೆ, ಜನಗಳನ್ನು ಒಗ್ಗೂಡಿಸಬೇಕು, ಅದಕ್ಕೆ ಅವರನ್ನು ಅದಕ್ಕೆ ರೆಡಿ ಮಾಡಬೇಕು, ಅದಕ್ಕೆ ಫಿಟ್ ಮಾಡಬೇಕು ಅನ್ನೋದರೆ ಒಂದು ಬಹಳ ಕಷ್ಟಕರ ಕೆಲಸ, ಚಾಲೆಂಜಿಂಗ್ ಜಾಬ್. ಸೊ ಅದು ಇರ್ತದೆ. ಸೊ ಅದೇ ರೀತಿ ಕೋಆರ್ಡಿನೇಷನ್ ಚಾಲೆಂಜ್, ಅಂದರೆ ಹಿಂದೆ ಎಲ್ಲ ನಾವು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಾಗ, ಯೋಚನೆ ಮಾಡಿಕೊಂಡಾಗ ಒಂದು ಕೋಆರ್ಡಿನೇಷನ್ ಅಂದರೆ ಏನಾಯಿತು, ಯಾರು ಅವ್ರನ್ನ ಮಾಡ್ತಾರೆ, ಇವ್ರು ಮಾಡ್ತಾರೆ ಅನ್ನೋದು. ಸೊ ಇಲ್ಲಿ ಒಂದು ಕ್ಲಿಯರ್ ಕಟ್ ಆದಂಥ ಒಂದು ಪಾತ್ ಇದೆ. ಈಗ ಈಗ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ, ಅಂದರೆ ಈ ಗ್ರಾಮ ಪಂಚಾಯತಿಯಲ್ಲಿ ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿ ಅಂತ ಇರ್ತದೆ. ಸೊ ಅದರ ಮೂಲಕ ಅಲ್ಲಿಂದ ಅದು ಡಿಸ್ಟ್ರಿಕ್ಟ್ ವಾಟರ್ ಸ್ಯಾನಿಟೇಷನ್ ಕಮಿಟಿ ಇರ್ತದೆ. ಆನಂತರ ಅದೇ ಸ್ಟೇಟಲ್ಲಿ ಸ್ಟೇಟ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಮಿಷನ್ ಅಂತ ಇರ್ತದೆ. ಸೊ ಅದೇ ರೀತಿ ಮೇಲೆ ಹೋದಾಗ ನ್ಯಾಷನಲ್ ಜಲ್ ಜೀವನ್ ಮಿಷನ್ ಅಂತ ಇರ್ತದೆ. ಸೊ ಅದೇ ರೀತಿ ಒಂದು ಪಾತ್ ಇದೆ. ಸೊ ಅದರ ಮೂಲಕ ಅದು ಮುಂದೆ ಮುಂದೆ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಸುಸ್ಥಿರತೆಯನ್ನು ಕಾಪಾಡುವಂಥದ್ದು ದೊಡ್ಡ ಚಾಲೆಂಜ್. ಸೊ ಅದಕ್ಕೋಸ್ಕರ ಏನಿದೆ ಒಂದು ಅನುಷ್ಠಾನ ಬೆಂಬಲ ಸಂಸ್ಥೆ ಕೂಡ ಈಗ ಕೂಡ ಜೊತೆಯಲ್ಲಿರ್ತದೆ. ಸೊ ಮುಂದೆ ಕೂಡ ಅದು ಏನು ಈಗ ಪೈಪ್ ಲೈನ್ ಹಾಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಮ್ಯುನಿಟಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಕೂಡ ಒಂದಿಷ್ಟು ಮಾಹಿತಿ ಶಿಕ್ಷಣ ಕೊಡುವಂಥದ್ದು ಮಾಡಲಿಕ್ಕೆ ಇರ್ತದೆ. ಸೊ ಇದೆಲ್ಲ ಏನಂತಾರೆ ಟೋಟಲ್ ಆಗಿ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ನಾವು ಕಲಿಯಬಹುದು. ಸೊ ತುಂಬಾ ಈಸಿ ಅಲ್ಲ. ಸೊ ಇಷ್ಟು ಸಣ್ಣ ಟೈಮಿಂಗ್ ಡ್ಯೂರೇಷನ್ ಅಲ್ಲಿ ಎಲ್ಲ ಮನೆ ತಲುಪಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ಸುಸ್ಥಿರತೆ ಕಾಪಾಡಬೇಕು, ಟೈಮ್ ತಕೊಳ್ಳುವಂಥದ್ದು. ಸೊ ಟೈಮ್ ಮತ್ತೆ ಜನಗಳನ್ನ ಸೊ ಇದಕ್ಕೆ ಒಗ್ಗಿಸಬೇಕು. ಸೊ ಇದೆಲ್ಲ ಒಂದು ಚಾಲೆಂಜಿಂಗ್ ಅಂತಾನೆ. ಇನ್ನೊಂದು ವಿಷಯ ಏನಂದ್ರೆ ಈಗ ಮನೆಗಳು ಅನ್ನುವಂಥದ್ದು, ಈಗ ಕೆಲವೊಂದು ಕಡೆಗಳಲ್ಲಿ ಲೈನ್ ಅಲ್ಲಿ ಮನೆಗಳಿರ್ತದೆ, ಹತ್ರ ಹತ್ರ ಮನೆಗಳಿರ್ತದೆ, ಅಲ್ಲಿ ಬೇರೆ ಏನು ಇದಿರೋದಿಲ್ಲ, ಖಾಲಿ ಮನೆಗಳು ಮಾತ್ರ ಇರ್ತದೆ. ಅಲ್ಲಿಗೆಲ್ಲ ಸುಲಭವಾಗಿ ನಿಮ್ಗೆ ನೀರನ್ನ ಸಪ್ಲೈ ಮಾಡುವಂಥದ್ದು ಎಲ್ಲ ಸುಲಭವಾಗಿ ಇರ್ಬೋದು. ಆದ್ರೆ ಕೆಲವೊಂದು ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ಒಂದಷ್ಟು ಗುಡ್ಡಗಾಡುಗಳಿರುವುದು, ಅಲ್ಲಿ ಒಂದು ಮನೆ, ಇನ್ನೊಂದು ಮನೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಇರ್ತದೆ. ಅಂತ ಪ್ರದೇಶಗಳಿಗೆ ನಿಮ್ಗೆ ನೀರನ್ನ ತಲುಪಿಸುವಾಗ ಯಾವಾಗಾದ್ರೂ ಒಂದು ಸವಾಲು ಅಂತ ಎದುರಿಸಿದ್ರೆ, ಆ ಒಂದು ಮಟ್ಟದಲ್ಲಿ ಹೇಳುದಿದ್ರೆ ಅಂದ್ರೆ ಯಾರನ್ನು ಬಿಡುವ ಹಾಗೆ ಇಲ್ಲ, ಎಲ್ಲರಿಗೂ ನೀರನ್ನ ನೀಡಲೇಬೇಕಾಗುತ್ತೆ. ಹೌದು, ಬಹಳ ಚಾಲೆಂಜಿಂಗ್ ಟಾಸ್ಕ್. ಸೊ ಅಲ್ಲಿ ನಾವು ಏನಂತ ಹೇಳಿದ್ರೆ ಮನೆಗಳ ಆಧಾರದಲ್ಲಿ ಆಕ್ಚುಲಿ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅಂದ್ರೆ ಒಂದೀಗ ಇಷ್ಟು 25,000 50,000 ಲೀಟರ್ ಒಂದಿಷ್ಟು ಮನೆಗೆ ಅಂತ ಹೇಳಿ ಲೆಕ್ಕಾಚಾರಗಳ ಟೆಕ್ನಿಕ್. ಸೊ ಆ ನಿಟ್ಟಿನಲ್ಲಿ ಮಾಡ್ತೇವೆ. ಈಗ ಒಂದೊಂದು ಮನೆಗಳು ಹಿಲ್ಲಿ ಏರಿಯಾ ಅಥವಾ ದೂರ ಇದ್ದಾಗ, ಸೊ ಅಲ್ಲಿ ಕೂಡ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ಅಲ್ಲಿ ಏನಾದ್ರೂ ಬೇರೆ ರೀತಿ ಸಂಪ ಅಥವಾ ಬೇರೆ ರೀತಿ ಏನಾದ್ರೂ ರೆಡಿ ಟ್ಯಾಂಕ್ಸ್ ಅಥವಾ ಏನಾದ್ರೂ ಮಾಡ್ಲಿಕ್ಕೆ ಅವಕಾಶಗಳು ಮಾಡ್ಕೊಂಡು, ಯಾಕಂದ್ರೆ ನಾನಾಗಲೇ ಹೇಳಿದೆ ವಿಲೇಜ್ ಇಲ್ಲಿ ಬಹಳ ಮುಖ್ಯವಾಗಿ ಭಾಗವಹಿಸ್ತದೆ. ಸೊ ಯಾರನ್ನ ಬಿಡುವ ಹಾಗೆ ಇಲ್ಲ, ಅವರ ಇಷ್ಟ ಇಲ್ಲದೆ. ಸೊ ಆ ನಿಟ್ಟಿನಲ್ಲಿ ಸೊ ಅಲ್ಲೇ ವಿಲೇಜ್ ಅಲ್ಲಿ ಒಂದು ರೀತಿಯಲ್ಲಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಆ ಒಂದು ಮನೆಗೆ ತಲುಪಲಿಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಒಳ್ಳೆ ರೀತಿ, ಅಂದರೆ ಟೆಂಪರರಿ ಅರೇಂಜ್ಮೆಂಟ್ಸು ಅಥವಾ ಏನಾದರೂ ಮಾಡಿ, ಅದು ಎಲ್ಲ ಟೆಂಪರರಿ ಸ್ಟೋರೇಜ್ ಏನಾದರೂ ಮಾಡಲಿಕ್ಕೆ ಆಗುವಂಥದ್ದು ಮಾಡಿಕೊಂಡು, ಸೊ ಅಲ್ಲಿ ಕೂಡ ನಾವು ಈ ವ್ಯವಸ್ಥೆಯನ್ನು ಮಾಡಿ, ಅಥವಾ ಸೋಲಾರ್ ಪಂಪಿಂಗ್ ಟೈಪ್ ಅಥವಾ ಅಂಥದ್ದು ಏನಾದರೂ ಮಾಡಲಿಕ್ಕೆ ಆಗ್ತದೆ. ಸೊ ಎಲ್ಲ ಅವಕಾಶಗಳು ಇದೆ. ಹಿಂದೆ ನಾನು ಈಗ ಹೇಳಿದಾಗೆ ವಾಟರ್ ಕ್ವಾಲಿಟಿ ಇಶ್ಯೂ ಬಂದಾಗ ಕೂಡ ಅಷ್ಟೇ, ಒಂದಿಷ್ಟು ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಹಾಕಿ ಅದರ ಮೂಲಕ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಸೊ ಕ್ವಾಲಿಟಿ ಎಫೆಕ್ಟೆಡ್ ಇದೆ. ಅದೇ ರೀತಿ ಜಾಗ್ರಫಿಕಲ್ ಏರಿಯಾ ಇದೆ, ಕೆಲವೊಮ್ಮೆ ಜಾಗ್ರಫಿಕಲ್ ಏರಿಯಾ ಹಿಲ್ ಎತ್ತು ತಗ್ಗಿದ ತುಂಬ ಅಡ್ವಾಂಟೇಜ್ ಕೂಡ ಇದೆ. ಯಾಕಂದ್ರೆ ಬಹಳ ಎತ್ತರದಲ್ಲಿ ಟ್ಯಾಂಕ್ ಆದಾಗ ಡಿಸ್ಟ್ರಿಬ್ಯೂಷನ್ ಕೂಡ ಸುಲಭ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಒಂದು ಹೋಲ್ ಎಲ್ಲ ವಿಲೇಜ್ ಅನ್ನ ಕಮ್ಯುನಿಟಿಯನ್ನ
ನೋಡಿಕೊಂಡು ಸೊ ಒಂಥರ ವ್ಯವಸ್ಥೆ ಮಾಡುವಂಥ ಅವಕಾಶಗಳು ಇದರಲ್ಲಿದೆ. ಸೊ ಅದೊಂದು ಬಹಳ ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ನಾನು ಹೇಳ್ಕೊಳ್ಳೋದು. ಓಕೆ, ಒಳ್ಳೆಯ ವಿಚಾರ. ಎಲ್ಲ ಒಂದು ಸಮುದಾಯದವರು ಎಲ್ಲರೂ ಭಾಗವಹಿಸಬೇಕು ಅಥವಾ ಎಲ್ಲರೂ ಪಾಲುದಾರರಾಗಬೇಕು ಅನ್ನುವಂಥ ಇದರ ಅಲ್ಲಿರುವಂತಹ ಮೂಲ ಉದ್ದೇಶ ಅಂತಲೂ ಹೇಳ್ಬೋದು. ಇದಿಷ್ಟು ಒಂದು ಏನು ಹೇಳ್ತೇವೆ ನಾವು ಸವಾಲಿನ ಬಗ್ಗೆ ಆಗಿರ್ಬೋದು, ಯಾವ ರೀತಿ ನಮ್ಮೊಂದು ನೀರನ್ನು ಪೂರೈಕೆ ಮಾಡ್ತೀರಾ, ಜನ ಸಮುದಾಯವನ್ನು ಹೇಗೆ ಒಗ್ಗೂಡಿಸ್ತೀರಾ, ಈ ಒಂದು ವಿಷಯದ ಬಗ್ಗೆ ಎಲ್ಲ ಮಾತಾಡಿದೆ. ಈಗ ನಾನು ಕೇಳುತ್ತಿದ್ರೆ ಇದರ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗಿದೆ, ಅಂದರೆ ಅನುಷ್ಠಾನ ಯಾವ ರೀತಿ ಆಗಿದೆ ಅನ್ನುವಂಥ ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಈಗ ನಾನು ಹೇಳಿದಾಗೆ ಅನುಷ್ಠಾನದ ಬಗ್ಗೆ ನಾವು ಮಾತಾಡುವ, ನಾನಾಗಲೇ ಒಂದು ಪಾರ್ಟ್ ಹೇಳಿದೆ ಬೇಸ್ ಇಂದ ವಿಲೇಜ್ ಆಕ್ಷನ್ ಪ್ಲಾನ್. ಸೊ ವಿಲೇಜ್ ಆಕ್ಷನ್ ಪ್ಲಾನ್ ಏನಿದೆ ಅದು ಮುಂದುವರೆದು ಡಿಸ್ಟಿಕ್ ಆಕ್ಷನ್ ಪ್ಲಾನ್ ಆಗ್ತದೆ. ಸೊ ಡಿಸ್ಟಿಕ್ ಆಕ್ಷನ್ ಪ್ಲಾನ್ ಏನಾಗ್ತದೆ ಅದು ಸ್ಟೇಟ್ ಆಕ್ಷನ್ ಪ್ಲಾನ್ ಆಗ್ತದೆ. ಸ್ಟೇಟ್ ಆಕ್ಷನ್ ಪ್ಲಾನ್ ಆಗಿ ಆನ್ಯುವಲ್ ಆಕ್ಷನ್ ಪ್ಲಾನ್ ಆಗ್ತದೆ. ಸೊ ಇದು ಇಡೀ ಒಂದು ಭಾರತದ ನಾನೊಂದು ಸಣ್ಣ ಯಾವ ರೀತಿ ಹೋಗ್ತದೆ ವಿಲೇಜ್ ಆಕ್ಷನ್. ಸೊ ಒಂದು ಇಂಪ್ಲಿಮೆಂಟೇಷನ್. ಈಗ ಇದರಲ್ಲಿ ಸಿಂಗಲ್ ವಿಲೇಜ್ ಸ್ಕೀಮ್ ಮತ್ತೆ ಮಲ್ಟಿ ವಿಲೇಜ್, ಹೆಚ್ಚಾಗಿ ನಾವು ಈಗ ಮಲ್ಟಿ ವಿಲೇಜ್ ಸ್ಕೀಮ್ ಬಹುಗ್ರಾಮ ಕುಡಿಯೋಣ, ಒಂದಕ್ಕಿಂತ ಹೆಚ್ಚು ನಾವು ಗ್ರಾಮ ಪಂಚಾಯತ್. ಸಿಂಗಲ್ ವಿಲೇಜ್ ಪ್ಲಾನ್ ಸ್ಕೀಮ್ ಅಲ್ಲಿ ಹೇಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದರಲ್ಲಿ ನಾವು ಫೇಸ್ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡ್ತೇವೆ. ಸೊ ಫಸ್ಟ್ ಫೇಸ್ ಏನಂದ್ರೆ ಪ್ಲಾನಿಂಗ್ ಫೇಸ್ ಅಂತ ನಾವು ಕರಿತೇವೆ, ಸೆಕೆಂಡ್ ಫೇಸ್ ಇಂಪ್ಲಿಮೆಂಟೇಷನ್ ಫೇಸ್ ಅಂತ ಕರಿತೇವೆ, ಥರ್ಡ್ ಫೇಸ್ ಅನ್ನ ಪೋಸ್ಟ್ ಇಂಪ್ಲಿಮೆಂಟೇಷನ್ ಹಾಕಿದ ನಂತರ ಎಲ್ಲ ಹ್ಯಾಂಡ್ ಓವರ್ ಮಾಡುವಂತ. ಸೊ ಇದರಲ್ಲಿ ಏನಂತ ಹೇಳಿದೆ, ಫಸ್ಟ್ ಫೇಸ್ ಅದು 3-6 months ರನ್ ಆಗ್ತದೆ. ಅಂದ್ರೆ ನಾನೀಗ ಹೇಳಿದ ವಿಲೇಜ್ ಆಕ್ಷನ್ ಪ್ಲಾನ್, ಬೇಸಿಕ್ ಡಾಟಾ ಕಮ್ ಇದು ಮಾಡುವಂತದ್ದು, ಗ್ರಾಮ ಪಂಚಾಯತ್ ರೆಸೊಲ್ಯೂಷನ್ ಎಲ್ಲ ತಯಾರು ಮಾಡುವಂತದ್ದು, ಪಿ ಆರ್ ಎ ಮಾಡುವಂತದ್ದು, ಅಲ್ಲಿ ಬೇಸಿಕ್ ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂತದ್ದು, ಮತ್ತೆ ಏನು ಈ ವ್ಯಾಪ್ ಪ್ರಿಪೇರ್ ಟೋಟಲಿ ಆಗಿ ಮಾಡಿ ಒಂದು ಡಿಸೈನ್ ಮತ್ತು ಸಣ್ಣ ಎಸ್ಟಿಮೇಟ್ ರೆಡಿ ಮಾಡುವಂತ. ಸೊ ಇದೇನಿದೆ ಇದು ಫಸ್ಟ್ ಫೇಸ್ ಅಲ್ಲಿ ಏನಂತ ಪ್ಲಾನಿಂಗ್ ಫೇಸ್ ಅಲ್ಲಿ ಬರ್ತದೆ. ಸೊ ಎರಡನೇದೇನಂತ ಹೇಳಿದ್ರೆ ಇಂಪ್ಲಿಮೆಂಟೇಷನ್, ಅಂದ್ರೆ ಇಲ್ಲಿ ಈ ಬೋರ್ವೆಲ್ನ ಈಲ್ಡ್ ಎಷ್ಟು, ಅಂದ್ರೆ ನಾವು ಈಗ ಸಿಂಗಲ್ ವೆಲ್ ಬೋರ್ವೆಲ್ ಡಿಪೆಂಡ್ ಆಗಿರೋದು. ಸೊ ಬೋರ್ವೆಲ್ನ ಈಲ್ಡ್ ಎಷ್ಟು, ಹೇಗಿದೆ ಅದು ರನ್ ಮಾಡ್ಲಿಕ್ಕೆ ಆಗ್ತದೆ, ಅದನ್ನೆಲ್ಲ ಚೆಕ್ ಮಾಡುವಂತಿರ್ತದೆ. ಮತ್ತೆ ಮುಂದೆ ಮರು ಜೋಡಣೆ ಬೇಕಾಗ್ಬೋದು ಅಥವಾ ಆಗ್ಮೆಂಟೇಷನ್ಸ್ ಬೇಕಾಗ್ಬೋದು ಇಂಥದ್ದೆಲ್ಲ. ಮತ್ತೆ ಯಾವ ರೀತಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಬಹುದು, ಯಾವ ಟ್ಯಾಂಕಿಗಳು ಎಲ್ಲಿ ಬೇಕಾಗಬಹುದು ಅಥವಾ ರೈಸಿಂಗ್ ಬೇಕಾಗಬಹುದು ಎಲ್ಲಿ ಬೇಕಾಗ್ತದೆ. ಸೊ ಮತ್ತೆ ಯಾವ ರೀತಿ ಪವರ್ ಕನೆಕ್ಷನ್ ಇಂಥದ್ದೆಲ್ಲ ನೋಡುವಂಥದ್ದು ಇರ್ತದೆ. ಮತ್ತೆ ಅದೇ ರೀತಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಕೂಡ ಈ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ, ಮತ್ತೆ ಆದಂಥದ್ದನ್ನ ಜಿಯೋ ಟ್ಯಾಗಿಂಗ್ ಮಾಡುವಂಥದ್ದು, ಅಂದ್ರೆ ಈ ಎಸೆಟ್ ಆಗಿದೆ ಸೊ ಅದಕ್ಕೊಂದು ಟ್ಯಾಗ್ ಮಾಡ್ಬೇಕು ಜಿಯೋ ಟ್ಯಾಗಿಂಗ್ ಅಂತ ಹೇಳಿ. ಇದೆಲ್ಲ ಏನಂತ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ ಅನುಷ್ಠಾನದಲ್ಲಿ ಬರ್ತದೆ. ಅದೇ ರೀತಿ ನೆಕ್ಸ್ಟ್ ಪೋಸ್ಟ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿದ್ರೆ, ಸೊ ಈಗ ಸ್ಟ್ರಕ್ಚರ್ ಎಲ್ಲ ಆಗಿದೆ, ಸೊ ನಾವು ಕಮ್ಯುನಿಟಿಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತಾ ಇದ್ದೇವೆ. ಸೊ ವಾಟರ್ ಸಪ್ಲೈ ಮತ್ತೆ ಈಗ ಆಪರೇಷನ್ ಮೇಂಟೆನೆನ್ಸ್ ಅವ್ರು ನೋಡಬೇಕಾಗ್ತದೆ, ಯಾವ ರೀತಿ ಲೀಕೇಜ್ ಇದೆ ಅಥವಾ ಏನಾದರೂ ಮೇಂಟೆನೆನ್ಸ್ ಬೇಕಾಗ್ತದೆ, ಸಡನ್ ಅಟೆಂಡ್ ಮಾಡುವಂಥದ್ದು ಇರ್ತದೆ, ಇಂಥದ್ದೆಲ್ಲ ನೋಡಬೇಕಾಗ್ತದೆ. ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ ಎಷ್ಟು ಟ್ಯಾರಿಫ್ ಕಟ್ಟಬಹುದು, ಎಷ್ಟು ಏನಿದೆ ಅಂತ ನಾನು ಆಗಲೇ ಹೇಳಬೇಕಾಗಿತ್ತು. ಏನಂತ ಹೇಳಿದ್ರೆ ನೀರನ್ನು ಉಚಿತವಾಗಿ ಕೊಡುವಂತ ಕ್ರಮ ಇಲ್ಲ, ಯಾಕಂದ್ರೆ ಎಂತ ಕಮ್ಯುನಿಟಿ ಇನ್ವಾಲ್ವ್ ಆಗಿದೆ. ಸೊ ಎಲ್ಲ ರೀತಿಯಲ್ಲಿ ಒಂದು ಯೂಸರ್ ಫೀ ಅಂತ ಇರ್ತದೆ, ಸೊ ಎಷ್ಟು ಯೂಸೇಜ್ ಮಾಡಿದಾರೆ, ಸೊ ಆ ನಿಟ್ಟಿನಲ್ಲಿ ಯೂಸರ್ ಫೀ ಕಲೆಕ್ಷನ್ ಇರ್ತದೆ. ನಾನು ಹೇಳಿದಾಗೆ ವಿಲೇಜ್ ಮುಖ್ಯ ವಹಿಸೋದ್ರಿಂದ ಈ ಒಂದು ವ್ಯವಸ್ಥೆಯನ್ನು, ಸೊ ಅಲ್ಲಿ ಅವರಿಗೆ ಈಗ ಸಣ್ಣ ಸಣ್ಣ ರಿಪೇರ್ ಮೇಂಟೆನೆನ್ಸ್ ರಿಕರಿಂಗ್ ಕಾಸ್ಟರ್ಸ್ ಅಂತ ನಾವು ಕರಿತೇವೆ. ಸೊ ಅದು ಮತ್ತೆ ಮತ್ತೆ ಬರ್ಬೋದು, ಸೊ ಅದನ್ನೆಲ್ಲ ತುಂಬಬೇಕಾಗ್ತದೆ ಅಲ್ಲಿಂದ. ಸೊ ಇದಕ್ಕೆ ಆ ಒಂದು ವ್ಯವಸ್ಥೆ ರನ್ ಆಗಬೇಕಾದ್ರೆ ವಿನ್ ವಿನ್ ಸಿಚುವೇಶನ್ ಇರಬೇಕು, ಗ್ರಾಮ ಪಂಚಾಯತ್ ಮತ್ತೆ ವಿಲೇಜ್. ಸೊ ಆ ನಿಟ್ಟಿನಲ್ಲಿ ಅದನ್ನು ನಡೆಸಬೇಕಂತ ಜವಾಬ್ದಾರಿ ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿ ಏನಿದೆ, ಸೊ ಅವರದ್ದು ಬಹಳ ಮುಖ್ಯ ಪಾತ್ರ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಒಂದಿಷ್ಟು ಯೂಸರ್ ಫೀಸ್ ಕಂಡಕ್ಷನ್ ಮಾಡುವಂಥ ಅದೆಲ್ಲ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯತಿ ನೋಡಿ. ಓಕೆ, ಯಾವುದೇ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಅದಕ್ಕೆ ಒಂದಿಷ್ಟು ಅನುದಾನಗಳು ಖಂಡಿತ ಬೇಕಾಗುತ್ತೆ. ಅನುದಾನ ಇಲ್ಲದೆ ಯಾವ ಒಂದು ಪ್ರಾಜೆಕ್ಟನ್ನು ಅಥವಾ ಯೋಜನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅನುದಾನ ಹೇಗಿದೆ ಸರ್? ಇದು ಆ್ಯಕ್ಚುಲಿ ನಾನು ಹೇಳಿದಾಗೆ ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಇಲಾಖೆ, ಸೊ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆ ಸೇರಿ ಏನಂತ ಹೇಳಿದರೆ 37.5% ಏನಂತ ಹೇಳಿದರೆ ಆ ಟೋಟಲ್ 75% ಏನಿದೆ ಸ್ಟೇಟ್ ಮತ್ತು ಸೆಂಟ್ರಲ್ ಇದು ಫಂಡಿಂಗ್ ಇರ್ತದೆ. ಅಂದರೆ ಇದೆಲ್ಲ ಮೇಯ್ನ್ ಆಗಿ ಏನಂತ ಹೇಳಿದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ, ಅಂದರೆ ಏನು ಮೇನ್ ಇದೆ, ಸೊ ಅಲ್ಲಿ ಟ್ಯಾಂಕಿ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು. ಸೊ ಅದಕ್ಕೋಸ್ಕರ ಯೂಸ್ ಮಾಡಬೇಕು ಈ 75%. ಆನಂತರ 15% ಏನಿದೆ
ನಮ್ಮ 15th ಫೈನಾನ್ಸ್ ಅಂತ ಗ್ರಾಮ ಪಂಚಾಯತಿಯಲ್ಲಿದೆ. ಸೊ ಆ 15th ಫೈನಾನ್ಸ್ ನ ದುಡ್ಡನ್ನು ಸೊ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತದೆ. ಸೊ ಅದನ್ನು ಯೂಸ್ ಮಾಡಬೇಕಾಗ್ತದೆ. ಅದೇ ರೀತಿ ಮತ್ತೆ ಉಳಿದದ 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಆಗಿದೆ. ಸೊ ಟೋಟಲ್ 100%. ಸೊ ಈ ತರ ಏನಿದೆ ಫಂಡಿಂಗ್ ನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೊ ಇದು ಒಂದು ಪರಿಪೂರ್ಣ ಅಂದ್ರೆ ಇಷ್ಟು ಸ್ಟೇಟ್ ಮತ್ತೆ ಸೆಂಟ್ರಲ್ ಶೇರ್, ಮತ್ತೆ ಇಷ್ಟು ಗ್ರಾಮ ಪಂಚಾಯತಿ 15th ಫೈನಾನ್ಸ್ ಶೇರ್, ಮತ್ತೆ 10% ಕಮ್ಯುನಿಟಿ. ಈಗ ನಾನು ಹೇಳಿದೆ 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಲ್ಲಿ ಕೂಡ ನಾವು ಬೇರೆಯವರ ಸಹಭಾಗಿತ್ವವನ್ನು ಕಂಡುಕೊಳ್ಳಬಹುದು. ಕಮ್ಯುನಿಟಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕೊಡ್ಲಿಕ್ಕೆ ಅಥವಾ ಏನಾದ್ರೂ ಇದ್ರೆ ಈ ರೀತಿ ಡೋನರ್ಸ್ ಸ್ಪಾನ್ಸರ್ಶಿಪ್ಸ್ ಅಥವಾ ಬೇರೆ ಕಾರ್ಪೊರೇಟ್ಸ್ ಅಥವಾ ಬೇರೆ ಎಲ್ಲರನ್ನು ಬಳಸ್ಕೊಳ್ಬಹುದು. ಸೊ ಅದರಲ್ಲಿ ಗ್ರಾಮ ಪಂಚಾಯತಿಗೆ ಬಿಟ್ಟ ಹಾಗೆ ಯಾರನ್ನು ಕೂಡ ಬಳಸ್ಕೊಂಡು ಆ ಒಂದು ಫಂಡ್ ರೈಸ್ ಮಾಡುವಂತ ವ್ಯವಸ್ಥೆ ಕೂಡ ತಾವು ತಾವಾಗಿ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ಒಂದು ಟೋಟಲ್ ಸ್ಟ್ರಕ್ಚರ್. ಸೊ ಈ ರೀತಿ ಇದೆ. ಸೊ ಇದು ಮುಖ್ಯವಾಗಿ ಅನುಷ್ಠಾನ ಮಾಡುವಾಗ ಹಂತ ಹಂತವಾಗಿ ಅದನ್ನ ಫಂಡನ್ನು ಡೈವರ್ಟ್ ಮಾಡಿ ಕೊಡಲಿಕ್ಕೆ ಇರ್ತದೆ. ಈ ರೀತಿಯಾಗಿ ಅನುದಾನವನ್ನು ಹೆಚ್ಚಿಸ್ಕೊಳ್ಬಹುದು. ಅಂದರೆ ಏನು ಸಮುದಾಯದ ಸಹಭಾಗಿತ್ವದ ಜೊತೆಗೆ ಬೇರೆ ಯಾರಾದರೂ ಅದನ್ನು ಸ್ಪಾನ್ಸರ್ ಕೊಡೋರಿದ್ದರೆ ನಾವು ಇಷ್ಟು ಅನುದಾನವನ್ನು ಕೊಡ್ತೇವೆ ಅಂತ ಅನ್ನೋರಿದ್ರು ಕೂಡ ಅವರನ್ನು ಕೂಡ ನಾವು ಜೊತೆಗೂಡಿಸ್ಬೋದು ಅಂತ ಹೇಳ್ತಾ ಇದ್ರೆ. ಹಾಗೆ ಈಗ ಇದು ಒಂದು ನೀವು ಆಗಲೇ ಹೇಳಿದ ಹಾಗೆ ಇದು ನಮ್ಮ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟು ಅಲ್ಲ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟು ಅಲ್ಲ, ಇಡೀ ದೇಶಕ್ಕೆ ಸಂಬಂಧಪಟ್ಟ ಒಂದು ಯೋಜನೆ, ಒಂದು ಜಲಜೀವನ ಮಿಷನ್ ಅನ್ನುವಂಥದ್ದು. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಇದಕ್ಕೆ? ಈ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇದು ಬಹಳ ಒಳ್ಳೆ ಪ್ರತಿಕ್ರಿಯೆ ಇದೆ. ಅಂದ್ರೆ ನಾನಾಗ್ಲೇ ಹೇಳಿದಾಗ ಇಲ್ಲಿನ ಜನರಲ್ಲಿ ಒಂದು ನೀರ್ ಬೇಕು, ಆದ್ರೆ ಬಟ್ ಸೇವ್ ಮಾಡುವ ಮನೋಭಾವನೆ ಬಹಳ ಕಡಿಮೆ ಇದೆ. ಸೊ ನಾವು ಯಾಕಂದ್ರೆ ನಾನೀಗ ಮಲ್ಟಿ ವಿಲೇಜ್ ಮತ್ತೆ ಸಿಂಗಲ್ ವಿಲೇಜ್ ಸ್ಕೀಮ್ ಬಗ್ಗೆ ಮಾತಾಡಿದ್ವಿ. ಸೊ ಮಲ್ಟಿ ವಿಲೇಜ್ ಸ್ಕೀಮ್ ನಾವು ಹೇಳ್ಬೇಕಾದ್ರೆ ಏನಿದೆ ನದಿ ಸರ್ಫೇಸ್ ವಾಟರ್ ಅನ್ನ ಹೆಚ್ಚಾಗಿ ಯೂಸ್ ಮಾಡಿ ಮಾಡ್ತೇವೆ. ಸೊ ಅದು ಮಳೆಗೆ ಅವಲಂಬಿತವಾಗಿದೆ ಹೆಚ್ಚು. ಸೊ ಅದೇ ರೀತಿ ಸಿಂಗಲ್ ವಿಲೇಜ್ ಸ್ಕೀಮ್ ಹೆಚ್ಚಾಗಿ ಬೋರ್ವೆಲ್ಗೆ ಹೆಚ್ಚಾಗಿ ಡಿಪೆಂಡ್ ಆಗುತ್ತೆ. ಸೊ ನಾವು ಬೋರ್ವೆಲ್ಲಿಂದ ಬಳಸುವಂತಹ ನೀರನ್ನ ಉಪಯೋಗಿಸ್ತೇವೆ ಬೇಕಾದಷ್ಟು, ಬಟ್ ಅದನ್ನ ರೀಫಿಲ್ ಮಾಡಬೇಕು ಅಥವಾ ವಾಪಸ್ ಅದಕ್ಕೆ ತುಂಬಬೇಕು, ಮರುಪೂರ್ಣ ಮಾಡಬೇಕು ಅನ್ನೋದು ಕಲ್ಪನೆ ಬಹಳ ಕಡಿಮೆ. ಯಾಕಂದ್ರೆ ನಮ್ಗೆ ಮಳೆ ಬರ್ತದೆ ಅನ್ನೋದು ಒಂದೇ ಬೋರ್ವೆಲ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಅದನ್ನ ಮುಚ್ಚಿ ಬಿಡ್ತೇವೆ ಹೊರತು ಅದನ್ನ ಮರುಪೂರಣ ಮಾಡುವಂತ ವ್ಯವಸ್ಥೆಗಳು ನಾವು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನೀವು ಹೇಳಿದಾಗೆ ಈಗ ಜಲಜೀವನ ಅಂತ ಬೋರ್ವೆಲ್ ಗಳನ್ನ ಗುರುತಿಸಿ ಅದಕ್ಕೆ ರೀಚಾರ್ಜ್ ಸ್ಟ್ರಕ್ಚರ್ ಅನ್ನ ಮಾಡಬೇಕಂತ ಪ್ಲಾನ್ಸ್ ಕೂಡ ಇದೆ. ಅಂದ್ರೆ ಒಂದಿಷ್ಟು ಮತ್ತೆ ಒಂದಿಷ್ಟು ಸ್ಕೂಲ್ಗಳಲ್ಲಿ ಜಾಗೃತಿ ಮೂಡಿಸಿ ಮಳೆ ನೀರು ಕೊಯ್ಲು ಇರಬಹುದು ಅದನ್ನ ಹೇಗೆ ಸೆಂಟಿಬೇಕು, ಮತ್ತೆ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡುವುದು. ಸೊ ಇದನ್ನೆಲ್ಲ ಒಂದು ತೋರಿಸಿಕೊಡ್ಬೇಕು ಮಾಡೆಲ್ ಸ್ಟ್ರಕ್ಚರ್ ಮಾಡಿ, ಮತ್ತೆ ಜನರಲ್ಲಿ ಈ ನಾವು ರೀಚಾರ್ಜ್ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕು ಅನ್ನೋದನ್ನ ಬಹಳಷ್ಟು ನಾವು ಈ ಒಂದು ಯೋಜನೆ ಮೂಲಕ ತಿಳಿಯುತ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ರೆಸ್ಪಾನ್ಸ್ ನೀರ್ ಬೇಕು ಎಲ್ರಿಗೂ, ನೀರ್ ಬೇಕಾದಾಗ ಅದನ್ನ ನಾವು ಮರುಪೂರಣ ಮಾಡ್ತಾ ಇದ್ದೇವೆ ಅನ್ನೋದು ಬಹಳ ನೋಡ್ಕೊಳ್ಬೇಕಾಗ್ತದೆ. ಸೊ ಅದನ್ನು ಕೂಡ ನಾವು ಈ ಪ್ರಾಜೆಕ್ಟ್ ಅಲ್ಲಿ ತಿಳಿ ಹೇಳ್ತೇವೆ. ಸೊ ಇನ್ನೊಂದು ಮುಖ್ಯ ಮಾತು ನಾನು ಅದರಲ್ಲಿ ನೀವು ರೀಚಾರ್ಜ್ ಬಗ್ಗೆ ಅಂತ ಹೇಳಿದ ಬಗ್ಗೆ ರೀಸೈಕಲ್ ವಾಟರ್ ಅಂದ್ರೆ ವಾಟರ್ ಅನ್ನು ಮರುಬಳಕೆ. ಈಗ ನಾವು ಮನೆಯಲ್ಲಿ ಅಡುಗೆಗೆ ಅಥವಾ ಬಚ್ಚಲು ಮನೆಯಲ್ಲಿ ಬೇರೆ ಇನ್ನದ್ರ ಮಲ ವಾಟರ್ ಬಿಟ್ಟು ಸೊ ಬೇರೆ ಎಲ್ಲ ವಾಟರ್ ಇದೆ. ಸೊ ಇದು ಬೂದು ನೀರು ಅಂತ ನಾವು ಕರಿತೇವೆ. ಸೊ ಸಾಧ್ಯ ಆದಲ್ಲ ಅಂದ್ರೆ ಈಗಷ್ಟೇ ಅದರ ಕಲ್ಪನೆ ಎಲ್ಲ ಬರ್ತಾ ಇದೆ ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರ ರೀ ಪೈಪ್ ಲೈನಿಂಗ್ ಅಂದ್ರೆ ನಾವು ಯೂಸ್ ಮಾಡಿದ ನೀರನ್ನು ತಕೊಂಡು ಶುದ್ಧೀಕರಣ ಮಾಡಿ ಉಪಯೋಗಿಸ್ಲಿಕ್ಕೆ ರೀ ಪೈಪ್ ಲೈನಿಂಗ್ ಸೊ ಮಾಡಬಹುದು. ಸೊ ಇಂಥದ್ದೆಲ್ಲ ವ್ಯವಸ್ಥೆಗಳು ಮಾಡ್ಲಿಕ್ಕೆ ಇದರಲ್ಲಿ ಈಗ ಅವಕಾಶಗಳು ಇಲ್ಲದಿದ್ರೆ ಸಹ ಅದನ್ನು ಇದನ್ನು ತಿಳಿ ಹೇಳುವಂತ ಅವಕಾಶಗಳಿದೆ. ಬಟ್ ನಾವು ಈ ಒಂದು ಕಲ್ಪನೆಯನ್ನು ಜನರಲ್ಲಿ ಮೂಡಿಸಬೇಕಾಗಿದೆ. ಯಾಕಂದ್ರೆ ನಾವು ವಾಟರ್ ಸೇವ್ ಮಾಡೋದು ಬಹಳ ಮುಖ್ಯ, ಅಂದ್ರೆ ನೀರಿನ ಸಂರಕ್ಷಣೆ ಮಾಡುವಂಥದ್ದು ಬಹಳ ಮುಖ್ಯ. ಅದೇ ರೀತಿ ಒಂದಿಷ್ಟು ಕಮರ್ಷಿಯಲ್ ಯೂಸ್ ಇಂಡಸ್ಟ್ರಿಗಳಿಗೆ ನೀರು ಹೋಗ್ತದೆ ಕೂಡ, ಅಲ್ಲಿ ಕೂಡ ಬೋರ್ ಹೆಚ್ಚಾಗಿ ಬೋರ್ವೆಲ್ ಅನ್ನೇ ಡಿಪೆಂಡ್ ಆಗಿರ್ತದೆ. ಸೊ ಆ ಬೋರ್ವೆಲ್ಗೆ ಏನಂತ ಹೇಳಿದ್ರೆ ಅವ್ರು ಕಂಪಲ್ಸರಿ ರೀಚಾರ್ಜ್ ಸ್ಟ್ರಕ್ಚರ್ ಮಾಡಲೇಬೇಕು. ಯಾಕಂದ್ರೆ ಅವ್ರು ಭೂಮಿಯಿಂದ ತೆಗೀತಾ ಇದ್ದಾರೆ. ಸೊ ಅದಕ್ಕೆ ಇಂಡಸ್ಟ್ರಿಗಳು ಕಂಪಲ್ಸರಿ ರೀಚಾರ್ಜ್ ಸ್ಟ್ರಕ್ಚರ್ ಮಾಡಲೇಬೇಕು ಅನ್ನೋದಂತ ಒಂದು ಏನಿದೆ ಒಂದು ಸ್ಟ್ರಿಕ್ಟ್ ಆದಂತ ಪಾಲಿಸಿ ಅಥವಾ ಏನಾದರೂ ಇದ್ದಾಗ. ಸೊ ಅದು ಕೂಡ ಒಂದು ನಮಗೆ ವಾಟರ್ ಸೇವಿಂಗಿಗೆ ಅಥವಾ ವಾಟರ್ ಸಂರಕ್ಷಣೆಗೆ ಬಹಳ ಸಹಕಾರಿ ಆಗ್ತದೆ. ಸೊ ಇದೆಲ್ಲ ಒಂದು ಇದ್ದಾಗ ಸೊ ನಾವು ಬೂದು ನೀರು ನಿರ್ವಹಣೆ ಮಾಡಬಹುದು, ರೀಸೈಕಲ್ ಮಾಡಬಹುದು ನೀರನ್ನ, ಸೊ ಚೆಕ್ ಡ್ಯಾಮ್ ಮಾಡಬಹುದು, ಸೊ ಅದೇ ಮಳೆ ನೀರನ್ನ ಕೊಯ್ಲು ಮಾಡಬಹುದು. ಸೊ ಇದೆಲ್ಲ ನಮಗೆ ಅವಕಾಶಗಳಿದೆ. ಸೊ ಇದನ್ನು ಮಾಡುವುದಿಲ್ಲ ನಾವು. ಸೊ ಮಾಡಲಿಕ್ಕೆ ಜೆಜೆಎಂ ಅಲ್ಲಿ ತಿಳಿ ಹೇಳ್ತಾ ಇದ್ದೇವೆ. ಸೊ ಅದೇ ರೀತಿ ನಾವು ನೀವು ಹೇಳಿದ ಪ್ರಶ್ನೆಗೆ ಅಂದರೆ ಜನರಿಗೆ ಎಲ್ಲರಿಗೂ ಬೇಕು, ಬಟ್ ಈ ಕಡೆ ಕೂಡ ಗಮನ ಕೊಡಲಿ ಅನ್ನೋದೊಂದು ರೇಡಿಯೋ ಸಾರಂಗ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಖಂಡಿತ ಸರ್. ಇಲ್ಲಿವರೆಗೆ ಬಂದು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನೀಡಿದಕ್ಕೆ, ಅಂದರೆ ಜಲಜೀವನ ಅಂದರೆ ಏನು, ಅನುಷ್ಠಾನ ಯಾವ ರೀತಿ ಆಗ್ತಾ ಇದೆ, ಪ್ರಗತಿ ಯಾವ ರೀತಿಯಲ್ಲಿದೆ, ಈ ಎಲ್ಲ ವಿಚಾರದ ಬಗ್ಗೆ ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
ಕೇಳುಗರೆ, ಇದುವರೆಗೆ ಜಲಜೀವನ ಮಿಷನ್, ಈ ಒಂದು ಜಲಜೀವನ ಮಿಷನ್ನ ಪ್ರಗತಿ ಹೇಗಿದೆ, ಅನುಷ್ಠಾನ ಯಾವ ರೀತಿ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಜಲಜೀವನ್ ಮಿಷನ್ ಇದರ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರಾದಂತಹ ಪ್ರಸಾದ್ ಕುಮಾರ್ ಅವರು. ಇದು ಇಂದಿನ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.